ರಾಷ್ಟ್ರ ನಾಯಕರ ಬೆಲೆ ಏರಿಕೆನ ಈ ಸತಿ ಸರ್ ಪಕ್ಷ ಬಂತ ಬಂದ್ರೆ ಅಭ್ಯರ್ಥಿನೇ ಸರ್ ಆಗುತ್ತೆ ಯಾರು ಅಭ್ಯರ್ಥಿ ಶ್ರೀನಿವಾಸ್ ಮಾನೆಯವರು ಮಾನೆಯವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಹೇಳ್ತೀರಿ ಸರ್ ಮಾನೆಯವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂದ್ರೆ ಯಾಕೆ ಹಾಕಲ್ಲ ಅಂತ ಕೇಳ್ರಿ ನಿಮ್ಮ ಪ್ರಕಾರ ಗೆಲ್ಲೋದು ಮಾನೆಯವರು ಮಾನೆ ಮೋದಿನ ಬಂದಿದ್ರು ಯಾರು ಕೇಳ್ರಿ ಯಾರು ಕೇಳ್ರಿ ಹೆಸರು ಬಾಯಲ್ಲಿ ಬಂದು ಒಂದೇ ಮಾನೆ ಮಾನೆ ಅಷ್ಟೇ ಅಪ್ಪಂತ ಬಂದ ಬಂದವ ಮಾನೆ ಈಗ ಯಾರು ಮೋದಿಯವ್ರು ಬಂದಿದ್ರು ಆಗಲ್ರಿ ಇಲ್ಲಿ ಈ ಬೆಲೆ ಏರಿಕೆನ ವ್ಯತ್ಯಾಸ ಇಲ್ಲಿ ಇಂಪ್ಯಾಕ್ಟ್ ಆಗ್ತಿದೆಯಾ ಸಿಕ್ಕಾಪಟ್ಟೆ ಆಗ್ತಿದೆ ಸರ್ ದುಡ್ಡಿದವರಿಗೆ ಗೊತ್ತಾಗಲ್ಲ ದುಡ್ಡಿಲ್ದವರಿಗೆ ಅರ್ಧ ಲೀಟರ್ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಅದ್ರ ಬೆಲೆ ಗೊತ್ತಾಗುತ್ತೆ ಕಳೆದ ಬಾರಿ ಯಾರು ಓಟ್ ಹಾಕಿದ್ರಿ ಇಲ್ಲ ಉದಾ ಸರ್ಗೆ ಹಾಕಿದ್ದೀವಿ ನಾವೆಲ್ಲ ಈ ಬಾರಿ ಯಾರು ನಿಮ್ಮ ಆಯ್ಕೆ ಯಾರು ಜನಕ್ಕೆ ಕತೆ ಬಿಡಿ ನಿಮ್ಮ ಕತೆ ಏನು ಏನಾಗಿದ್ರಿ ಎಲ್ಲ ಜಾತಿ ಇದ್ದ ಮೇಲೆ ಹೊಂಟಾರೆ ನೀವು ನಮ್ಮ ಕಾಶ್ಮೀರ ಹಾಕಿರಿ ಮನೆಯವ್ರಿಗೆ ಹಾಕಿರಿ ಇದು ಅಂತೆಲ್ಲ ಹೇಳ್ತಿರ್ತಾರೆ ಇಲ್ಲಿ ಗೆಲ್ಲೋದು ಯಾರು ಮನೆಯವ್ರು ಸರ್ ಯಡಿಯೂರಪ್ಪ ಅವ್ರು ನೋಡಿ ಜನ ಓಟ್ ಹಾಕ್ತಾರ ಇಲ್ಲಿ ಹಾಕ್ತಾರೆ ಈ ಕೆಲಸ ಮಾಡಿದಾರ ಉದಾಸಿ ಅವರು ಕ್ಷೇತ್ರಕ್ಕೆ ಉದಾಸಿ ಅವರು ಬಾಳ ಕೆಲಸ ಮಾಡ್ಯಾರ ಯಾಕೆ ಕಾಂಗ್ರೆಸ್ ಕಡೆ ಸರ್ ಲಾಕ್ ಡೌನ್ ನಾಗ ಅಪ್ಪಂದ ಬಂದ ಬಂದವ ಶ್ರೀನಿವಾಸ್ ಮಾನ್ಯ ಈ ಸಜ್ಜನ ಇತ್ತಿತ್ತ ಈ ಮನ್ಮನ್ನೆ ಬಂದು ನಿಂತ್ಕೊಂಡು ಮಾಡಿದ್ರಲ್ಲರಿ ಅದು ವೀಕ್ಷಕರೇ ನಮಸ್ಕಾರ ಹಾನ್ಗಲ್ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಜನಾಭಿಪ್ರಾಯ ಸಂಗ್ರಹ ಮಾಡತಕ್ಕಂತ ಯಾತ್ರೆ ಮುಂದುವರೆದಿದೆ ನಾನೀಗ ಏನು ಆವೇರಿಯಿಂದ ಹಾನ್ಗಲ್ ಗೋಗೋ ಮಾರ್ಗ ಮಧ್ಯೆ ಸಿಕ್ತಕ್ಕಂತ ಆಡೂರ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ನನ್ನ ಜೊತೆ ಇಲ್ಲಿ ಅಂಗಡಿ ಹತ್ರ ಕೂತಿರತಕ್ಕಂತ ಇಬ್ಬರು ಹಿರಿಯರಿದ್ದಾರೆ ಅವರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮಾಲಿಂಗಪ್ಪ ಅಂತ ಮಾಲಿಂಗಪ್ಪನವರೇ ಚುನಾವಣೆ ಬಂದೈತೆ ಕಳೆದ 40 ವರ್ಷದಿಂದ ಇಲ್ಲಿ ಮನೋಹರ್ ತಹಶೀಲ್ದಾರರು ಮತ್ತೆ ಸಿಎಂ ಉದಾಸಿ ಅವರು ಇಬ್ಬರ ನಡುವೆ ಅಣಾಣಿ ಇತ್ತು 6 ಸರ್ ಉದಾಸಿ ಅವರು ಎಂಎಲ್ಎ ಆಗಿದ್ರು 4 ಸರ್ ಮನೋಹರ್ ತಹಶೀಲ್ದಾರ್ ಅವರು ಆಗಿದ್ರು ಈ ಸರ್ ಅವರಿಬ್ಬರು ಚುನಾವಣೆ ಇಲ್ಲ ಬಿಕಾಸ್ ಆಫ್ ಉದಾಸಿ ಅವರು ಬದುಕಿಲ್ಲ ತಹಶೀಲ್ದಾರ್ ಅವರು ಟಿಕೆಟ್ ಇಲ್ಲ ಸೊ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾರಿಗೆ ಜನ ಓಟ್ ಹಾಕ್ತಾರೆ ಹಾಕ್ಬೇಕು ಅಂತೀರಿ ಏನು ಇಲ್ಲಿ ಮಟನೋ ಮನೆ ಹವಾ ಬಾಳ ಇತ್ತು ಕಾಂಗ್ರೆಸಿಂದ ಈಗ ಬರ್ಬರ್ತಾ ಬರ್ಬರ್ತಾ ಬಿ ಜೆ ಪಿ ಹವಾ ಜೋರ ಆಗತೈತಿ ಯಾರು ಕರೋದು ಯಾರ ಕೈಯಂದು ಅಲ್ಲಿ ನೋಡೋದು ಇಲ್ಲಿ ಮಟ ಮನೆ ಹವಾನ ಜೋರು ಈಗ ಎರಡು ದಿನದಿಂದ ಮತ್ತೆ ಬಿ ಜೆ ಪಿ ಹವಾ ಜೋರ ಆಗತೈತಿ ಬಿ ಜೆ ಪಿ ಹವಾ ಜೋರ ಆಗತ್ತದೆ ಅಂದರೆ ಯಡಿಯೂರಪ್ಪ ಬಂದ್ಮೇಲೆ ಏನಾರ ಬದಲಾಯ್ತಾ ಹಿಂಗೆ ಯಡಿಯೂರಪ್ಪ ಬಂದ್ಮೇಲೆ ಯಡಿಯೂರಪ್ಪ ಬಂದ್ಮೇಲೆ ಬದಲಾಗತೈತಿ ಯಡಿಯೂರಪ್ಪ ಅವ್ರು ನೋಡಿ ಜನ ಓಟ್ ಹಾಕ್ತಾರ ಇಲ್ಲಿ ಹಾಕ್ತಾರೆ ಹಾಕ್ತಾರೆ ಈ ಕೆಲಸ ಮಾಡಿದಾರ ಉದಾಸಿ ಅವರು ಕ್ಷೇತ್ರಕ್ಕೆ ಉದಾಸಿ ಅವರು ಬಹಳ ಕೆಲಸ ಮಾಡ್ಯಾರ ಓಕೆ ತಹಶೀಲ್ದಾರ್ ಅವರು ತಹಶೀಲ್ದಾರು ಮಾಡ್ಯಾರ ಆದ್ರೆ ದೊಡ್ಡ ಕೆಲಸಗಳು ಉದಾಸಿಯರು ಉದಾಸಿ ದೊಡ್ಡ ಕೆಲಸ ಈ ಉದಾಸಿ ಮನೆಯವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಶಿವರಾಜ್ ಸಜ್ಜನ್ ಅವ್ರು ಟಿಕೆಟ್ ಕೊಟ್ಟಿರೋದೇನ ಬೇಜಾರು ಇದೆಯೇನೋ ಮಂದಿಗೆ ಏನಿಲ್ಲ ಏನಿಲ್ಲ ಹಂಗೇನಿಲ್ಲ ಹಾಗೇನಿಲ್ಲ ತಳಪ್ನರ ಬೇಕನ್ನೋದು ಅವಶ್ಯಕತೆ ಇತ್ತು ಆದ್ರೆ ಆಗ್ಲಿಲ್ಲ ಅಲ್ಲ ಮತ್ತೆ ಇದು ಒಂದು ಸಮಸ್ಯೆ ಅಷ್ಟರಲ್ಲಿ ಜನಕ್ಕೆ ಏನಿಲ್ಲ ಈಗ ನೀವು ನಿರೀಕ್ಷೆ ಮಾಡೋದು ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನಾರ ಆನ್ಗಲ್ ಚುನಾವಣೆನ ಕೆಲಸ ಮಾಡುತ್ತೇನ ಏನಿಲ್ಲರಿ ಇಲ್ಲ ಅದ ಏರಂಗ ಏರೋದ ಮನೆ ಮಾಡೋದ್ರಿ ಅದರದಕ್ಕೂ ಇದು ನಿಮ್ಗೆ ಏನಾರ ಸಿಟ್ ಐತೇನು ಏನು ಸಿಟ್ಟಿಲ್ಲ ರೀ 200 ರೂಪಾಯಿ ಹೊಲ್ದಕ್ಕ ಹಾಕಿಸಿ ಅಡ್ಡಾಡ ಅಂತ ಪ್ರಯತ್ನ ಮಾಡೋಕೆ ಹೊರತು ಕಮ್ಮಿ ಆದರೂ ಬಿಡೋಕೆ ಬರಂಗಿಲ್ಲ ನೋಡಿ ಸರ್ ಈಗ ನಿಮ್ಮ ನಿಮ್ಮ ಮತ ಯಾರಿಗೆ ಸರಿ ಏರಿ ಮೊಬೈಲ್ ಹಂಗೆ ಸೆಂಡ್ ಮಾಡ್ಕೊಳ್ಳಿ ಹಂಗೆ ಸೆಂಡ್ ಮಾಡ್ಬಿಡಿ ನಿಮ್ಮ ಓಟ್ ಯಾರಿಗೆ ಸರಿ ಅಂತ ಏನು ಯಾರು ಹೇಳಕ್ಕಾಗಲ್ರಿ ಅಲ್ಲಿ ನಾಳೆ ಮಾಲ್ ಯಾರಿಗೆ ಐತಿ ಅವ್ರಿಗೆ ಬೀಳ್ತಾ ಹೊರ್ತು ಮತ್ತೆ ಮೇಲೆ ಕುಂದ್ರಂತ ಮಾಲ್ ಯಾರಿಗೆ ಐತಿ ಅವ್ರಿಗೆ ಬೀಳ್ತಾ ಹೊರ್ತು ರೀ ನಿಮ್ಮ ಅಭಿಪ್ರಾಯ ಕಳೆದ ಬಾರಿ ಯಾರು ಓಟ್ ಹಾಕಿದ್ರಿ ಇಲ್ಲ ಉದಾಸಿ ಅವರಿಗೆ ಹಾಕಿದ್ದೀವಿ ನಾವೆಲ್ಲ ಉದಾಸಿ ಅವ್ರಿಗೆ ಎಷ್ಟು ಬಾರಿ ಯಾವಾಗಿಂದ ಓಟ್ ಹಾಕ್ತಿದ್ರಿ ನೀವು ನಾವು ಅಲ್ಲೇ ಬಿಟ್ಟು ಅವಲ್ಲಿ ಹಾಕಿದ್ದೇಲ್ರಿ ಅಂತ ಹೇಳ್ಕರಿ ಹಾಂ ಹಾಂ ಈಗ ಈ ಬಾರಿ ಯಾರು ನಿಮ್ಮ ಆಯ್ಕೆ ಯಾರು ಜನಕ್ಕೆ ಕತೆ ಬಿಡಿ ನಿಮ್ಮ ಕತೆ ಏನು ಏನಾಗಿದ್ರಿ ಎಲ್ಲ ಜಾತಿ ಇದ್ದ ಮೇಲೆ ಹೊಂಟಾರ್ರಿ ನೀವು ನಮ್ಮ ಕಾಶ್ಮೀರ ಹಾಕಿರಿ ಮನೆಯವ್ರಿಗೆ ಹಾಕಿರಿ ಇದು ಅಂತೆಲ್ಲ ಹೇಳ್ತಿರ್ತಾರೆ ಮತ್ತೆ ನೋಡಿದ್ರಿ ಮುಂದೆ ಹೆಂಗೆ ಆಗತ್ತೆ ಏನನ್ನೋದು ಆಗ್ಲೇ ಹೇಳ್ದೆ ಆನ್ಗಲ್ನ ಬೇರೆ ಜನದ ಕತೆ ಗೊತ್ತಿಲ್ಲ ನಿಮ್ಮ ಕತೆ ಏನು ನೀವು ಯಾರು ಓಟ್ ಹಾಕ್ತೀರಿ ಈಗ ನಾವು ಹಾಕಿದ್ರೆ ಅಲ್ಲಿ ಹೋದಾಗ ಹೆಂಗಾಗತ್ತೆ ನೋಡಿ ಹಾಕಂತ ಪ್ರಯತ್ನ ಮಾಡೋದು ಹೊಟ್ಟೆ ಈಗ ಶ್ರೀನಿವಾಸ್ ಮನೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಏನೇನಿಲ್ಲರಿ ಅವ್ರು ನಮ್ಮ ಸ್ವಲ್ಪ ಕಾಶ್ಮೀರ ಆಕಾರ ಅನ್ನೋ ಉದ್ದೇಶ ಅಷ್ಟು ಬಿಟ್ಟರೆ ಏನಿಲ್ಲ ಶಿವರಾಜ್ ಸಜ್ಜನು ಅವರು ಏನಿಲ್ಲ ಇದು ಕಡೆ ಬಂದವರು ಅಲ್ರಿ ಭಾಳ ಅವರು ಇಲ್ಲೇ ನಮ್ಮ ಭಾಗದವರಾಗಬೇಕು ಈಗ ನೀವು ಇಲ್ಲಿ ಓಟ್ನ ಈ ಕ್ಯಾಂಡಿಡೇಟ್ ನೋಡಿ ಹಾಕ್ತೀರಾ ಪಕ್ಷ ನೋಡಿ ಹಾಕ್ತೀರಾ ಅಲ್ಲೆಲ್ಲ ರಾಹುಲ್ ಗಾಂಧಿ ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತೀರಾ ಏನಿಲ್ಲರಿ ಕೆಲಸ ಯಾರು ಮಾಡ್ತಾರ ಅನ್ನೋಂಥ ನೋಡಿ ಹಾಕ್ತವ್ರಿ ನಾವು ಒಂದು ಬಹಳ ಆಶ್ಚರ್ಯ ನಾನು ಬಹಳಷ್ಟು ಕಡೆ ಮಾತನಾಡ್ತಾ ಬಂದೆ ಪೆಟ್ರೋಲ್ ಡೀಸೆಲ್ ಏನಾರ ಇಂಪ್ಯಾಕ್ಟ್ ಆಗುತ್ತಾ ಅಂತ ಕೇಳ್ತಿದ್ದೆ ಬಿಕಾಸ್ ಆಫ್ ಬೆಂಗಳೂರಿನ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಈ ಹಾನ್ಗಲ್ ಬೈ ಎಲೆಕ್ಷನ್ನಾಗ ಈಗೇನು 3 ಊರ್ನಾಗ ನಾನು ಮಾತಾಡಿದೆ ಸೀಗೆಹಳ್ಳಿ ಸಿಂಗಾಪುರ ಪ್ಲಾಟ್ನಾಗ ಅಲ್ಲಿ ಮಧ್ಯ ಅಲ್ಲಿ ಯಾರೋ ರೈತರು ಮಾತಾಡ್ಸೆ ಈಗ ಆಡೂರ್ನಾಗ ಬಂದಿದ್ದೀನಿ ಇಲ್ಲಿ ಮಾತಾಡ್ಸಿದ್ದೀನಿ ಸೊ ಅದೇನು ಹೆಚ್ಚು ಇಂಪ್ಯಾಕ್ಟ್ ಅಂತ ಕಾಣ್ತಿಲ್ಲ ಇವರು ಸ್ಪಷ್ಟವಾಗಿ ಯಾವ ರೀತಿ ನಡೀತದೆ ಅಂದರೆ 2 ದಿನದವರೆಗೂ ಕಾಂಗ್ರೆಸ್ ಹವಾ ಇತ್ತು ಯಡಿಯೂರಪ್ಪ ಕಾಲಿಟ್ಟಮೇಲೆ ಒಂದು ಸ್ವಲ್ಪ ಬಿ ಜೆ ಪಿ ಕಡೆ ಹವಾ ಚಾಲು ಆಗೈತೆ ಅಂತ ಇವರು ಹೇಳ್ತಾರೆ ಇದುವರೆಗೂ ಬಿ ಜೆ ಪಿಗೆ ಓಟ್ ಹಾಕಿದ್ದಾರೆ ಈಗೇನು ಅನ್ನೋದು ಅವ್ರು ಇನ್ನೂ ಸ್ಪಷ್ಟವಾಗಿ ಹೇಳ್ತಿಲ್ಲ ನಮ್ಮ ಸ್ನೇಹಿತರು ಕೂಡ ಇಲ್ಲಿದ್ದಾರೆ ಅವ್ರನ್ನು ಕೂಡ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸುನಿಲ್ ಅಂತ ಸುನಿಲ್ ಏನು ಮಾಡ್ತಿದ್ರಿ ಸರ್ ನಾನು ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದೀನಿ ಕಂಪ್ಯೂಟರ್ ಸೈನ್ಸ್ ಎಲ್ಲಿ ಹಾನ್ಗಲ್ ಪಾಲಿಟೆಕ್ನಿಕ್ ಎಸ್ ಈಗ ಚುನಾವಣೆ ಬಂದೈತಿ ಈ ಚುನಾವಣೆ ಹೆಂಗೆ ಅಂದ್ರೆ ಹಾನ್ಗಲ್ನಾಗ 40 ವರ್ಷದಿಂದ ಉದಾಸಿ ಅವರು ಮನೋಹರ್ ತಹಶೀಲ್ದಾರ್ ಅವರಿಬ್ಬರೇ ಚುನಾವಣೆ ಈ ಚುನಾವಣೆನಾಗ ಅವರಿಬ್ಬರು ಚುನಾವಣೆ ಇಲ್ಲ
ಸೊ ಈಗ ಶಿವರಾಜ್ ಸಜ್ಜನ್ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಮಾನೆ, ಜೆಡಿಎಸ್ನಿಂದ ಶೇಖ್ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಭ್ರಷ್ಟಾಚಾರ ವಿರೋಧಿ ಹೋರಾಟದವ್ರು ಒಂದು ಕ್ಯಾಂಡಿಡೇಟ್ ಹಾಕಿದ್ರೆ ಹಿಂಗೆ ನಡೀತಿದೆ. ಈ ಒಂದು ಚುನಾವಣೆನಾಗ ಏನು ವಸ್ತು ಆಗುತ್ತೆ ಪಕ್ಷನ ಅಭ್ಯರ್ಥಿನ ರಾಷ್ಟ್ರ ನಾಯಕರ ಬೆಲೆ ಏರಿಕೆನ? ಈ ಸತಿ ಸರ್ ಪಕ್ಷ ಬಂತ ಬಂದ್ರೆ ಅಭ್ಯರ್ಥಿನೇ ಸರ್ ಆಗುತ್ತೆ. ಯಾರು ಅಭ್ಯರ್ಥಿ? ಶ್ರೀನಿವಾಸ್ ಮಾನೆ ಅವರು. ಶ್ರೀನಿವಾಸ್ ಮಾನೆ? ಮಾನೆ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಹೇಳ್ತೀರಿ ಸರ್? ಮಾನೆ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂದ್ರೆ ಯಾಕೆ ಹಾಕಲ್ಲ ಅಂತ ಕೇಳ್ರಿ. ಯಾಕೆ ಹಾಕಲ್ಲ? ಈಗ ನಮಗೆ ಲಾಕ್ಡೌನ್ ಅಂತ ಕಷ್ಟದಾಗೆ ನಮಗೆ ಯಾರು ಹೆಲ್ಪ್ ಮಾಡಿಲ್ಲ. ಬಂದು ಮಾನೆ ಅಂದ್ರೆ ಆಪತ್ ಬಂದವ, ಅವನ್ ಬಿಟ್ಟರೆ ನಮಗೆ ನೀವು ಹೇಳಿದ್ರಲ್ಲ ಬಿಜೆಪಿ ಕ್ಯಾಂಡಿಡೇಟು ಅವ್ರ ಈ ಕಡೆ ತಿರುಗಿಸೋದ ನೋಡಿಲ್ಲ, ನಮಗೆ ಒಳ್ಳೆ ನೋಡಿಲ್ಲ ಇಲ್ಲಿ ಹೆಂಗಿದ್ದಾನೆ ಅಂತೇಳಿ. ಕಷ್ಟ ಅಂತ ಪ್ರತಿಯೊಂದಕ್ಕೂ ಊಟ ಕೊಟ್ಟರು, 2 ರೂಪಾಯಿ ದುಡ್ಡು ಕೊಟ್ಟರು, ಅವ್ರಿಗೆ ಕೆಲಸ ಚೆನ್ನಾಗಿತ್ತು, ಅವ್ರಿಗೆ ಊಟ ಹಾಕ್ತೀವಿ. ಈ ಬೆಲೆ ಏರಿಕೆನರ ವ್ಯತ್ಯಾಸ ಇಲ್ಲಿ ಇಂಪ್ಯಾಕ್ಟ್ ಆಗ್ತಿದೆಯಾ? ಸಿಕ್ಕಾಪಟ್ಟೆ ಆಗ್ತಿದೆ ಸರ್. ದುಡ್ಡಿದ್ದವ್ರಿಗೆ ಗೊತ್ತಾಗಲ್ಲ, ದುಡ್ಡಿಲ್ದವ್ರಿಗೆ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಅದ್ರ ಬೆಲೆ ಗೊತ್ತಾಗುತ್ತೆ. ಈಗ ದಿನ ದಿನ ಅದು 50 ರೂಪಾಯಿ ಇತ್ತು, 60 ರೂಪಾಯಿ ಅರ್ಧ ಲೀಟ್ರ್ ಆಗಿದೆ, 70 ರೂಪಾಯಿ ಅರ್ಧ ಲೀಟ್ರು ಹಂಗಾಗ್ತಾ ಇದೆ. ಕಳೆದ ಬಾರಿ ಯಾರು ಓಟ್ ಮಾಡಿದ್ರಿ ನೀವು ಸರ್? ಕಳೆದ ಬಾರಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ. ಕಳೆದ ಬಾರಿ ಕಾಂಗ್ರೆಸ್ ಓಟು, ಈ ಬಾರಿ ಕಾಂಗ್ರೆಸ್ ಓಟು. ಸೊ ಹಾಗಾಗಿ ನಾನಾಗಲೇ ಹೇಳಿದೆ, ಈ ಕ್ಷೇತ್ರದಲ್ಲಿ ಮನೋಹರ್ ತಹಶೀಲ್ದಾರ್ ಮತ್ತು ಉದಾಸಿ ಅವ್ರ ನಡುವಿನ ಅಂತರ 10,000 ಯಾವತ್ತೂ ದಾಟಿಲ್ಲ. 5,000, 6,000, 7,000. 2013ನಾಗ KJPಯಿಂದ ಕಂಟೆಸ್ಟ್ ಮಾಡಿದ್ರು, ಯಡಿಯೂರಪ್ಪ ಕಡ್ತಂಥ ಪಕ್ಷದಿಂದ ಕಂಟೆಸ್ಟ್ ಮಾಡಿದ್ರು ಉದಾಸಿ ಅವರು, ಆಗಲೂ ಕೆಲವೇ 1,000 ಮತಗಳ ಅಂತರದಿಂದ ಸೋತಿದ್ರು. ಸೊ ಇವರು ಕಳೆದ ಬಾರಿ ಕಾಂಗ್ರೆಸ್ ಕೋಟ್ ಮಾಡಿದ್ದಾರೆ, ಈ ಬಾರಿ ಕಾಂಗ್ರೆಸ್ ಕೋಟ್ ಮಾಡ್ತೀನಿ ಅಂತ ಹೇಳ್ತಾರೆ ಮಾನೆ ಅವರಿಗೆ. ಸರ್ ತಮ್ಮ ಹೆಸರು? ಮೈಲಾರಪ್ಪ ಅಂತ ಹೇಳಿ. ಮೈಲಾರಪ್ಪ ಅವರು ಏನು ಮಾಡ್ತಿದ್ರಿ? ಅವ್ರು ರೈತರು ಸರ್. ರೈತರು. ಓಟ್ ನಿಮ್ಮದು? ಕಾಂಗ್ರೆಸ್. ಯಾವಾಗಿಂದ ಕಾಂಗ್ರೆಸ್ ಕೋಟ್ ಹಾಕ್ತಿದ್ರಿ? ಈ ಪಟನ್. ಕಳೆದ ಬಾರಿ ಯಾರಿಗೆ ಹಾಕಿದ್ರಿ? ಉದಾಸಿ ಅವ್ರಿಗೆ ಹಾಕಿದ್ರಿ. ಉದಾಸಿ ಅವ್ರಿಗೆ ಹಾಕಿದ್ರಿ. ಯಾಕೆ ಕಾಂಗ್ರೆಸ್ ಕಡೆ? ಸರ್ ಆ ಲಾಕ್ಡೌನ್ನಾಗ ಅಪ್ಪಂದ ಬಂದ ಬಂದವ ಶ್ರೀನಿವಾಸ್ ಮಾನ್ಯ. ಈ ಸಜ್ಜನ ಇತ್ತಿತ್ತ ಈ ಮನೆ ಬಂದು ನಿಂತ್ಕೊಂಡು ಮಾಡಿದ್ರಲ್ರಿ ಅದು. ಈಗ ಯಡಿಯೂರಪ್ಪ ಬಂದಾನ ಬಿಜೆಪಿ ಹವ ಐತಿ, ಅದ ಸುಳ್ಳು ರೀ. ಅವ್ರು ಬೇಕಾದ್ರೆ ಮೋದಿನೇ ತಂದಿಟ್ರೆ ಇವತ್ತು ಬರೋದು ಹನಗಲ್ ತಾಲೂಕಿನ ಮತ್ತು ಕಾಂಗ್ರೆಸ್ ಒಂಥರ ಯೋಜನೆ ಬಂದಿದ್ರೆ ನೋಡ್ರಿ. ಈಗ ಮಾನೆ ಮೋದಿನ ಬಂದಿತ್ತು, ಯಾರು ಕೇಳ್ರಿ? ಯಾರು ಕೇಳ್ರಿ? ಹೆಸರು ಬಾಯಲ್ಲಿ ಬಂದು ಒಂದೇ ಮಾನೆ ಮಾನೆ ಅಷ್ಟೇ. ಅಪ್ಪಂದು ಬಂದವ ಮಾನೆ. ಈಗ ಯಾರು ಮೋದಿ ಅವ್ರು ಬಂದಿತ್ತು ಆಗಲ್ರಿ ಇಲ್ಲಿ ಕಾಂಗ್ರೆಸ್ ಆಗದು ಹನಗಲ್ ತಾಲೂಕು ಮಾತ್ರ. ಬಹಳ ವಿಷಯ ನಾನಾಗಲೇ ಹೇಳಿದೆ, ಬೆಲೆ ಏರಿಕೆ ಇವ್ರು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಕೋವಿಡ್ ಸಂದರ್ಭದಲ್ಲಿ ಶ್ರೀನಿವಾಸ್ ಮಾನೆ ಅವರು ಸೋತಿದ್ದು ಸಹ ಕ್ಷೇತ್ರ ಜನಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಸ್ವಂತ ಅವ್ರ ದುಡ್ಡಿಂದಾನೇ ಎಲ್ಲರನ್ನು ಖರ್ಚು ಇದು ಮಾಡಿದವರು, ಹಾಗಾಗಿ ಅವರು ಮಾನೆನೇ ಬಸತಿ. ಸ್ವಂತ ಖರ್ಚಲ್ಲಿ ಸಹಾಯ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ, ಹಾಗಾಗಿ ಮಾನೆಗೆ ಅನ್ನೋದು ಇವರ ಅಭಿಪ್ರಾಯ. ಹಿಂದೆ ಇದ್ದಾರೆ, ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ದೇವೇಂದ್ರ ಅಂತಂದು ಹೇಳಿ. ದೇವೇಂದ್ರ ಅವ್ರು ಏನು ಮಾಡ್ತಿದ್ರಿ? ಅಂಗಡಿ ಐತ್ರಿ. ಓಕೆ, ಈ ಸರಿ ಊಟ ಓಟ್ ಯಾರಿಗೆ ನಿಮಗೆ? ಮಾನ್ಯದವರಿಗೆ. ಮನೆಯವ್ರಿಗೆ ಲಾಸ್ಟ್ ಬಿಟ್ಟ ಟೈಮ್ ಯಾರಿಗೆ ಹಾಕಿದ್ರಿ? ಮಾನ್ಯವ್ರಿಗೆ ಹಾಕಿದ್ರು. ಮನೆಯವ್ರಿಗೆ. ಸೊ ಯಾಕೆ ಮನೆಯವ್ರಿಗೆ ಕೊಟ್ಟು? ಯಾಕಂದ್ರೆ ಅವ್ರು ಒಳ್ಳೆ ಅಭ್ಯರ್ಥಿಯವ, ಕೆಲಸಗಾರ, ಎಲ್ಲದಕ್ಕೂ ವ್ಯಕ್ತಿ, ಯಾರು ಯಾರೋ ಬಂದ್ರೂ ಸಹಜವಾದ ರೀತಿಯಲ್ಲಿ ಮಾತಾಡಿಸ್ತಾರೆ. ಇವ್ರಂಗೆ ನೀವು ಅಲ್ಲೇ ಹೊರಗೆ ನಿಂತ್ಕೊಳ್ಳಿ ಒಳಗೆ ನಿಂತ್ಕೊಳ್ಳಿ ಅನ್ನೋದಿಲ್ಲ, ಒಳ್ಳೆ ದೋಸ್ತಿ ಒಳಗಂತ ಫ್ರೆಂಡ್ಲಿ ಒಳಗೆ ಕರೆದು ಮಾತಾಡ್ತಾರೆ. ಅವರು ನಿಮ್ಮ ಪ್ರಕಾರ ಗೆಲ್ಲೋದು ಮಾನ್ಯವರು? ಎಸ್. ಇವರು ಮಾನೆ ಅಂತಿದ್ದಾರೆ. ಅವರು ಇರೋ ರಿಯಾಲಿಟಿ ಹೇಳ್ತಿದ್ದಾರೆ. ಈಗ ಕಾಂಗ್ರೆಸ್ ಮುನ್ನಡೆ ಐತಿ, ಈಗ ಒಂದು ಸ್ವಲ್ಪ ಆಚೆ ಈಚೆ ವ್ಯತ್ಯಾಸಗಳಾಗ್ತಿದೆ ಅಂತ. ಬ್ರದರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಪರಶುರಾಮ್ ಅಂತ ಹೇಳಿ. ಪರಶುರಾಮ್ ಏನು ಮಾಡ್ತಿದ್ದೀರಿ? ನಾವಿಲ್ಲಿ ಅಗ್ರಿಕಲ್ಚರ್ ಮಾಡ್ತಿದ್ದೀವಿ. ಅಗ್ರಿಕಲ್ಚರ್? ಹೌದು ಸರ್. ಬೈ ಎಲೆಕ್ಷನ್ ಬಂದೈತೆ ನಿರೀಕ್ಷಿತವಾಗಿ ನಿಮ್ಮ ಕ್ಷೇತ್ರಕ್ಕೆ. ಈ ಬೈ ಎಲೆಕ್ಷನ್ನಲ್ಲಿ ನಿಮ್ಮ ಆಯ್ಕೆ ಯಾರು, ಯಾಕೆ? ಮಾನ್ಯವ್ರದ್ದು ಆಗ್ಬೇಕನ್ಸುತ್ತೆ ಸರ್, ಯಾಕೆಂದರೆ ಅವರು ಒಳ್ಳೆ ಕೆಲಸಗಾರ ಆಗಿದ್ದಾರೆ ಈ ಸರ್. ಉದಾಸಿ ಅವರು ಇದ್ದರು, ಅವರೆಲ್ಲ ಕೆಲಸ ಮಾಡಿದ್ರು, ಅವ್ರು ತೀರ್ಕೊಂಡ್ರು. ಅವ್ರ ಪರವಾಗಿ ಯಾರು ಇಲ್ಲಿ ಕ್ಯಾಂಡಿಡೇಟ್, ಒಳ್ಳೆ ಕ್ಯಾಂಡಿಡೇಟ್ ಸಿಗಲಿಲ್ಲ. ಆ ಥರವಾಗಿ ಸಜ್ಜನ್ ಅವ್ರು ನಿಲ್ಲಿಸಿದ್ರು. ಸಜ್ಜನ್ ಅವರು ಇಲ್ಲಿ ಇದೇ ಬಾರಿಗೆ ಬಂದಿದ್ದವರು, ಇನ್ನೂವರೆಗೆ ಬಂದಿಲ್ಲ ಇಲ್ಲಿಗೆ. ಸಜ್ಜನ್ ಅವರು ಅಡ್ಡಾಡ್ತಾ ಇದ್ದಾರೆ ಇವರು, ಆದರೆ ಮಾನ್ಯವ್ರು ಮಾತ್ರ ಪ್ರತಿ ಸಲನೇ ಅಡ್ಡಾಡ್ತಾ ಇದ್ದಾರೆ ಇಲ್ಲಿ. ಓಕೆ, ಅಂದರೆ ಸಜ್ಜನ್ ಅವರು ಕಡೆಗಳಿಗೆ ಕ್ಯಾಂಡಿಡೇಟ್ ಆದರೂ ಉದಾಸಿ ಅವ್ರ ಮನೆಯವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಇವರು ಕೊಡಲಿಲ್ಲ. ಮಾನ್ಯ ಅವರು ಕಳೆದ ಬಾರಿ ಚುನಾವಣೆ ನಿಂತು ಸೋತಿದ್ರು, ಹೀಗಾಗಿ ಅವರು ಕೋವಿಡ್ ಸಂದರ್ಭದಲ್ಲಿ ಜನರ ಕಷ್ಟಕ್ಕಾಗಿದೆ, ಹಾಗಾಗಿ ಅವ್ರಿಗೆ ಓಟ್ ಹಾಕ್ತೀವಿ ಅನ್ನೋದು ಇವ್ರ ಅಭಿಪ್ರಾಯ. ನಾನು ಆ ಕಡೆ ಬರ್ತೀನಿ, ಯಾಕೋ ಬೇಡ ಅಂತವ್ರೆ. ಏ ಈಗ ಇಲ್ಲಿ ಧೂಳು ಹೊಡಿತವ್ರೆ. ಒಂದು ನಿಮಿಷ ಬ್ರದರ್, ಒಂದು ನಿಮಿಷ ಹಂಗೆ ಬ್ರದರ್. ತಮ್ಮ ಹೆಸರು? ಶಿವಾಜಿ ಅಂತ. ಶಿವಾಜಿ ಅವರೇ, ಏನು ಸಮಾಚಾರ, ಹೆಂಗಿದ್ದೀರಿ? ಚೆನ್ನಾಗಿದೆ ಸರ್. ಓಟ್ ಆಯ್ತಾ ನಿಮ್ಮದು? ಆಯ್ತು ಸರ್. ಕಳೆದ ಬಾರಿ ಯಾರು ಓಟ್ ಹಾಕಿದ್ರಿ? ಹೋದ ಸಾರಿ ಉದಾಸಿ ಅವರು ಹಾಕಿದ್ವಿ. ಈ ಬಾರಿ ಯಾರಿಗೆ? ಈ ಸಾರಿ ಶ್ರೀನಿವಾಸ್ ಮಾನೆ ಅವರಿಗೆ. ಏನು ಹಿಂಗೆ ಬದಲಾವಣೆ? ಬದಲಾವಣೆ ಸರ್, ಅವರು ಚಲೋ ಕೆಲಸಗಾರ ಅದಾರೆ, ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಆಮ್ಯಾಕೆ ಜನದ ಸ್ಪಂದನೆ ವಿಚಾರ ಮಾಡ್ತಾರೆ. ಕೋವಿಡ್ ಟೈಮ್ನಲ್ಲಿ ಎಲ್ಲರಿಗೂ ಭಾಳ ಹೆಲ್ಪ್ ಮಾಡಿದ್ದಾರೆ, ಇದೇ ಟೈಮ್ ಮುಂದೆ ಸಾರಿನೂ ಹೆಲ್ಪ್ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಐತಿ. ಓಕೆ, ನಿಮ್ಗೆ ಗೊತ್ತಿರಲಿ ವಿಷಯ ನಾನಾಗಲೇ ಹೇಳಿದೆ, ಕೆಲವೊಂದು ಓಟ್ ಹಾಕೋದು ನಾವು 200 ರೂಪಾಯಿ ಆದರೂ ಮೋದಿಗೆ ಓಟ್ ಹಾಕ್ತೀವಿ ಅಂತ ಕೆಲವರು ಗ್ರಾಮಸ್ಥರು ಹೇಳಿದರು. ಇವರು ಹೇಳ್ತಾರೆ ಕೋವಿಡ್ ಸಂದರ್ಭದಲ್ಲಿ ಮಾನೆಯವರು ಕೆಲಸ ಮಾಡಿದ್ದಾರೆ, ನಮ್ಗೆ ಹೆಲ್ಪ್ ಮಾಡಿದ್ದು ಮಾನೆಯವರು, ಸೇಮ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್. ಕಳೆದ ಬಾರಿ ಇವರು ಉದಾಸಿ ಅವ್ರಿಗೆ ಓಟ್ ಮಾಡಿದ್ರು, ಈ ಬಾರಿ ಮಾನೆಗೆ ಓಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಫೈನ್ಲಿ ಇಲ್ಲಿ ಗೆಲ್ಲೋದು ಯಾರು? ಮಾನೆಯವರು ಸರ್. ಹೌದು ಸರ್, 100%. ಹೌದು ಸರ್, 100% ಮಾನೆಯವ್ರು ಗೆಲ್ತಾರೆ ಅನ್ನೋದು ಇವ್ರ ಅಭಿಪ್ರಾಯ. ಇನ್ಯಾರು ಸರ್, ನಿಮ್ಮ ಓಟ್ ಇದೆಯಾ ಇಲ್ವಾ? ಅಲ್ಲ, ಓಟ್ ಇದೆಯಾ ಇಲ್ವಾ? ಓಟ್ ಇದೆಯಾ ಇಲ್ವಾ? ಅಲ್ಲ, ಓಟ್ ಆಯ್ತಾ ಇಲ್ವಾ? ಅಲ್ಲ, ಓಟ್ ಆಯ್ತಾ ಇಲ್ಲ? ಓಟ್ ಹಾಕಿದೀರಾ ಲಾಸ್ಟ್ ಟೈಮ್? ಎಲ್ಲ ಹಾಕಿದ್ರಿ. ಯಾರಿಗೆ ಹಾಕಿದ್ರಿ? ನಮ್ಗೆ ತಿಳಿದವ್ರಿಗೆ.
ಉದಾಸಿ ಹಾಕಿದ್ರು ಈ ಬಾರಿ ಈ ಬಾರಿನ ಉದಾಸಿ ಹಾಕಂತ ಉದಾಸಿ ಅವ್ರು ನಿಂತಿಲ್ಲ ಈ ಸರಿ ಹೇಳ್ತವ್ರಿ ಯಾರಿಗೆ ಹಾಕ್ತೀರಿ ಇವ್ರಿಗೆ ಸಜ್ಜನ ಇವರು ಸಂಕೋಚ ಪಡ್ತಾ ಇದ್ರು ಮಾತಾಡಕ್ಕೆ ಅಂತಿಮವಾಗಿ ಮಾತಾಡಿದ್ರು ಕಳೆದ ಬಾರಿ ಉದಾಸಿ ಅವ್ರಿಗೆ ಹಾಕಿದ್ವಿ ಈ ಬಾರಿ ಬಿಜೆಪಿಯ ಸಜ್ಜನ ಅವ್ರಿಗೆ ಹಾಕ್ತೀವಿ ಅನ್ನೋದು ಇವ್ರ ಅಭಿಪ್ರಾಯ ನಾನಾಗಲೇ ಹೇಳಿದೆ ಒಂದೊಂದು ಊರಲ್ಲಿ ಒಂದೊಂದು ಅಭಿಪ್ರಾಯ ಇರುತ್ತೆ ಅವರವ್ರ ಅಭಿಪ್ರಾಯ ಹೇಳ್ತಿರ್ತಾರೆ ಏನು ಕಳೆದ ನಾಲ್ಕೈದು ಚುನಾವಣೆಯಲ್ಲಿ ಉದಾಸಿ ಅವರು ಮತ್ತು ಮನೋಹರ್ ತಹಶೀಲ್ದಾರ್ ಅವರ ನಡುವಿನ ಅಂತರ 5000 10000 ಇಷ್ಟೇ 10000 ದಾಟಿಲ್ಲ ಯಾವತ್ತು ಸೊ ಟಫ್ ಫೈಟ್ ಈ ಸಾರಿಯೂ ಅಷ್ಟೇ ಮಾನೆ ಅವ್ರ ಬಗ್ಗೆ ಮಾತಾಡೋರೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳ್ತಾರೆ ಸಜ್ಜನ ಅವ್ರ ಬಗ್ಗೆ ಆ ಥರದ ಒಂದು ಪಾಸಿಟಿವ್ ಮಾತುಗಳಿಲ್ಲ ನಾವು ಮೋದಿ ನೋಟ್ ಔಟ್ ಆಗ್ತೀವಿ ಯಡಿಯೂರಪ್ಪ ನೋಟ್ ಔಟ್ ಆಗ್ತೀವಿ ಬಿ ಜೆ ಪಿ ಓಟ್ ಆಗ್ತೀವಿ ಅಂತ ಹೇಳ್ತಾರೆ ಹೊರತು ಅಭ್ಯರ್ಥಿ ಪರವಾದಂಥ ಮಾತುಗಳು ಕಡಿಮೆ ಸೊ ಮಾನ್ಯ ಅವ್ರಿಗೆ ವೈಯಕ್ತಿಕವಾಗಿ ಈ ಭಾಗದಲ್ಲಿ ಅಡೂರಲ್ಲೆಲ್ಲ ಮಾತಾಡಬೇಕಾದ್ರೆ ಬಂದಾಗ ಆ ಯುವಕರೆಲ್ಲ ಮಾತಾಡಿದ ಪ್ರಕಾರ ಮಾನೆ ಅವರು ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ ಆಗಾಗ ಓಟ್ ಆಗ್ತೀವಿ ಅನ್ನೋದು ಇವರು ಹೇಳ್ತಾರೆ ಸೊ ಇದಿಷ್ಟೇ ಅಲ್ಲ ಆನ್ಗಲ್ನಲ್ಲಿ ಇನ್ನೂ ಬೇರೆ ಬೇರೆ ಕಡೆ ಹೋಗ್ತೀನಿ ಅಲ್ಲಿ ಜನ ಏನು ಹೇಳ್ತಾರೆ ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೇನೆ ಫೈನಲಿ ನಿಮ್ಮ ಪ್ರಶ್ನೆ ಆನ್ಗಲ್ ಬೈ ಎಲೆಕ್ಷನ್ನಲ್ಲಿ ಗೆಲ್ಲೋದು ಯಾರು ಕಾಂಗ್ರೆಸ್ಸು ಬಿ ಜೆ ಪಿಯು ಜೆ ಡಿ ಎಸ್ಸು ಕೆ ಆರ್ ಎಸ್ಸು ಇಲ್ಲಿ ಫೈಟ್ ಇರೋದು ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಬಟ್ ಜೆ ಡಿ ಎಸ್ಸು ಮುಸಲ್ಮಾನ ಅಭ್ಯರ್ಥಿನ ಕ್ಯಾಂಡಿಡೇಟ್ ಹಾಕಿರೋ ಕಾರಣ ಅವ್ರು ಏನಾರು 2-3 ಸಾವಿರ ಓಟನ್ನ ಮೇಲೆ ಪಡೆದ್ರೆ ಅದು ಕಾಂಗ್ರೆಸ್ ಕೊಡ್ತಾ ಆಗ್ಬೋದು ಯಾಕೆಂದರೆ ಆಗಲೇ ಹೇಳ್ತಿದ್ರು ಇವರು ಸಿದ್ದರಾಮಯ್ಯ ನೀವು ಜೆ ಡಿ ಎಸ್ಗೆ ಹಾಕುವಂಥ ಒಂದೊಂದು ಮತವೋದು ಬಿ ಜೆ ಪಿಗೆ ಹಾಕ್ದಂಗೆ ಅಂತ ಬಿಕಾಸ್ ಆಫ್ ಮುಸಲ್ಮಾನ ಅಭ್ಯರ್ಥಿ ಪಡೆಯುವಂಥ ಮತಗಳು ಮುಸ್ಲಿಮ್ಸೇ ಆಗಿರುತ್ತೆ ಅದು ಕಾಂಗ್ರೆಸ್ ಕೊಡ್ತಾ ಬೆಳುತ್ತೆ ಅನ್ನೋದು ಸಹಜವಾಗಿ ರಾಜಕೀಯ ಲೆಕ್ಕಾಚಾರ ಏನೇ ಆಗಲಿ ಗ್ರೌಂಡ್ ರಿಪೋರ್ಟ್ ಈ ಥರ ಇದೆ ಮತ್ತಷ್ಟು ಊರುಗಳಿಗೆ ಹೋಗ್ತೀನಿ ಅವರ ಅಭಿಪ್ರಾಯ ತಿಳಿಸ್ತೇನೆ ನಿಮ್ಮ ಪ್ರಕಾರ ಯಾರು ಹೇಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಪೊಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಟಿ ವಿ ಡಾಟ್ ನೆಟ್ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ ಧನ್ಯವಾದ